ಸಾರಾಯಿ ಕುಡಿಯುವ ಕೆಲ ಜನರ ಬದುಕು ಬೀದಿಗೆ ಬಂದಿದೆ. ಸಾರಾಯಿ ಕುಡಿದು ವಾಹನ ಚಲಾವಣೆ ಮಾಡಿ ಇತ್ತೀಚೆಗೆ ಅಪಘಾತಗಳು ಕೂಡ ಸಂಭವಿಸುತ್ತಿವೆ. ಇನ್ನು ಬಾಳಿ ಬದುಕಬೇಕಾದ ಯುವಕರು ಸಾರಾಯಿ ಚಟಕ್ಕೆ ಬಿದ್ದು ಜೀವನವನ್ನ ಹಾಳು ಮಾಡಿಕೊಳ್ಳುವುದನ್ನ ಅರಿತ ಕೆಲ ಪ್ರಜ್ಞಾವಂತ ಯುವಕರು ಸಾರಾಯಿ ಬಂದ್ ಮಾಡಿಸುವ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಗ್ರಾಮದ ಜನರು ಹಿರಿಯ ತಾಯಂದಿರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ಅನಧಿಕೃತವಾಗಿ ಸಾರಾಯಿ ಮಾರುತ್ತಿರುವ ಅಂಗಡಿಗಳಿಗೆ ಶ್ರೀರಾಮ ಸೇನೆ ಯುವಕರು ಮತ್ತು ನೂತನ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಅಂಗಡಿಗಳಿಗೆ ತೆರಳಿ ಸಾರಾಯಿ ಬಂದ್ ಮಾಡಿಸಲು ಸೂಚನೆಯನ್ನ ನೀಡುತ್ತಿದ್ದಾರೆ. ಗ್ರಾಮದಲ್ಲಿ ಮಕ್ಕಳ ಮೇಲೆ ಭಾರಿ ಪರಿಣಾಮ ಬೀರುತ್ತಿದ್ದು ಹಲವಾರು ವರ್ಷಗಳಿಂದ ಸಾರಾಯಿ ಮಾರಾಟ ನಡೆದಿದೆ. ಕೆಲ ಅಂಗಡಿಗಳಲ್ಲಿ ಮಾರಾಟವನ್ನ ಸಂಪೂರ್ಣ ಬಂದ್ ಮಾಡಲು ಸೂಚಿಸಿದ್ದು ಅದಕ್ಕೆ ಮಾರಾಟ ಮಾಡುವವರು ಒಪ್ಪಿಕೊಂಡಿದ್ದಾರೆ. ಒಂದು ವೇಳೆ ಮತ್ತೆ ಮಾರಾಟ ಪ್ರಾರಂಭ ಮಾಡಿದರೆ ಗ್ರಾಮದ ಹೆಣ್ಣು ಮಕ್ಕಳನ್ನ ಸೇರಿಸಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೂಡ ನೀಡುತ್ತಿದ್ದಾರೆ. ಇನ್ನು ಮುಂದಿನ ಭಾಗವಾಗಿ ಗ್ರಾಮದಲ್ಲಿ ಜೂಜಾಟವನ್ನು ಆಡುವುದು ರೂಢಿಯಾದಂತಾಗಿದೆ. ಅದನ್ನು ಬಂದ್ ಮಾಡಿಸಲು ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಎಲ್ಲಾರು ಬಂದ ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಅಥಣಿ.